मेले आसनिवंत ಹೆಂಕೋಣಿ ಮತಕ್ಷೇತ್ರ ಶಾಸಕರು ಹಾಗೂ ಸಚಿವರಾದಂತಹ ತಂದೆ ಸತೀಶ್ ಜಾರಕಿಹೊಳಿ ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಪಕ್ಷದ ಮುಖಂಡರೇ ಎಲ್ಲ ಬ್ಲಾಕ್ ಅಧ್ಯಕ್ಷರೇ ಎಲ್ಲ ಇಲ್ಲಿ ಉಪಸ್ಥಿತರಂತ ಕಾರ್ಯಕರ್ತರೇ ತಾಯಂದಿರೇ ಹಿರಿಯರೇ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳನ್ನ ಎಲ್ಲರಿಗೂ ಹೇಳುತ್ತಾ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 2023ನೇ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಎಂಕಣ್ಣಮಟ್ಟಿ ಮತಕ್ಷೇತ್ರದಿಂದ ತಂದೆ ಸತೀಶ್ ಜಾರಕಿಹೊಳಿ ತಮ್ಮೆಲ್ಲರ ಆಶೀರ್ವಾದದಿಂದ 58,000 ಮತದಿಂದ ತಾವೆಲ್ಲರೂ ಲೀಡ್ ದಿಂದ ತಾವೆಲ್ಲರೂ ಗೆಲ್ಲಿಸುವಂತ ಕಾರ್ಯ ಅವರಿಗೆ ಮಾಡಿಕೊಟ್ರು. ಯಾಕಂದ್ರೆ ಸಾಕಷ್ಟು ಇದೇ ಮಾತೇಶ್ವರ ಹೇಳಿದಂಗೆ 2018ರಲ್ಲಿ ಬರೀ 2800 ಮತ ಅಂತ ವಿರೋಧಿಗಳು ಸಾಕಷ್ಟು ಹೇಳ್ಕೊಂಡು ಹೋಗ್ತಾ ಇದ್ರು, ಲೀಡ್ ಕಡಿಮೆ ಲೀಡ್ ಕಡಿಮೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಆದ್ರೆ ತಂದೆಯವರು ಕೂಡ ಸಾಕಷ್ಟು ವಾಲ್ಮೀಕಿ ಸರ್ಕಲ್ ಒಂದ ಜಗದಲ್ಲಿ ಅವ್ರು ಹೇಳಿದ್ರು ನಿಮಗೆ ಸಾಕ್ ಸಾಕ್ ಅನ್ನೋಷ್ಟಿಗೆ ಲೀಡ್ ಮಾಡಿ ತೋರಿಸೋ ಅಂತ ಆ ಫಂಕ್ಷನ್ ನಲ್ಲಿ ಅವರು ಹೇಳಿದ್ರು. 28,000 ಅಂತ ಹೇಳಿದ್ರು. ಆದ್ರೆ 28,000 ಆಗ್ಲಿಲ್ಲ, ತಮ್ಮೆಲ್ಲರ ಆಶೀರ್ವಾದದೊಂದಿಗೆ 58,000 ಲೀಡ್ ಇಂದ ತಾವೆಲ್ಲರೂ ಗೆಲ್ಲಿಸೋ ಅಂತ ಕಾರ್ಯ ಅವರಿಗೆ ಮಾಡಿದ್ದೀರಾ. ಮತ್ತೆ ಸಾಕಷ್ಟು ಹಿಂದೆ ಕೂಡ ನಾವು ಹೇಳಿದ್ದು ಈ ಭ್ರಷ್ಟ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಹೋಗುತ್ತೆ, ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ನಾವು ಕಾಣಪುರದಲ್ಲಿ ಒಂದು ಫಂಕ್ಷನ್ ದಲ್ಲಿ ಹೇಳಿದ್ವಿ. ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಬಡವರ ಸಲುವಾಗಿ ರೈತರ ಸಲುವಾಗಿ ಸಾಕಷ್ಟು ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಎಲ್ಲವನ್ನ ಹಂತವಾಗಿ ಈಡೇರಿಸಾರಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛಿಸ್ತೇನೆ. ಮತ್ತೆ ತಂದೆಯವರು ಕೂಡ ಸಾಕಷ್ಟು 15 ವರ್ಷಗಳಿಂದ ಏನೇನು ಭರವಸೆಯನ್ನು ಕೊಟ್ಟಿದ್ರು, ಏನೇನು ಮಾತನ್ನು ಕೊಟ್ಟಿದ್ರು ಎಲ್ಲವನ್ನ ಈಡೇರಿಸಿದ್ದಾರೆ. ಬೇರೆಯವ್ರ ಜೊತೆ ಸುಳ್ಳು ಭರವಸೆಯನ್ನ ಕೊಟ್ಟು ಅದರ ಮೇಲೆ ರಾಜಕಾರಣ ಕೂಡ ಮಾಡುವಂತ ಕೆಲಸ ಇವತ್ತು ಕೂಡ ಮಾಡಿಲ್ಲ. ಅದರ ಒಂದು ಫಲವಾಗಿ ಅವ್ರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸಮಾಜ ಸೇವೆ ಕಾರ್ಯಗಳಾಗಿರ್ಬೋದು, ಮತ್ತೆ ಮಹಂತೇಶ್ವರ ಹೇಳ್ದಂಗೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೊರಗೆ ಬರ್ಲಿಕ್ಕೆ ಹೆದರ್ತಿದ್ರು. ಅಂತ ಸಂದರ್ಭದಲ್ಲಿ ಖುದ್ದಾಗಿ ಹೊರಗೆ ಬಂದು ಪೇಷಂಟ್ ಕೊರೋನಾ ಪೇಷಂಟ್ ಗಳಿಗೆ ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು, ಸ್ಯಾನಿಟೈಸರ್ ಮಾಸ್ಕ್ ಇರ್ಬೋದು, ಮತ್ತೆ ಅದೇ ರೀತಿ ಫ್ಲಡ್ ಬಂದಾಗ ಕೂಡ ಸ್ವತಃ ಖುದ್ದಾಗಿ ಬಂದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಹುಡುಕಿಟ ಇರ್ಬೋದು, ಏನೇನು ಕಷ್ಟ ಯಾವಾಗ ಕಷ್ಟದ ಸಮಯ ಜನರಿಗೆ ಬಂದಿದೆ ಅವಾಗ ಅವರ ಕೈ ಹಿಡುವಂತ ಕೆಲಸ ತಂದೆ ಸತೀಶ್ ಅವರಿಗೆ ಇವತ್ತಿನವರೆಗೂ ಮಾಡಿದ್ದಾರೆ. ಮುಂದೆ ಕೂಡ ಯಾವತ್ತಿದ್ರು ಜನರ ಕೈ ಅವ್ರು ಬಿಡೋದಲ್ಲ ಅಂತ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಸಾಕಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸ್ಟಾರ್ ಪ್ರಚಾರಕ್ಕೆ ಬಂದ್ರು ಕೂಡ ಏನು ವ್ಯತ್ಯಾಸ ಏನು ಪರಿಣಾಮ ಮತದಾರರ ಮೇಲೆ ಬೀಳಲಿಲ್ಲ. ಅವರ ತಂದೆಯವರು ಮಾಡಿದಂತ ಅಭಿವೃದ್ಧಿ ಕೆಲಸವನ್ನ ನೋಡಿ ಇವತ್ತು ಅವರಿಗೆ ಆಶೀರ್ವಾದ ಮಾಡುವಂತ ಕೆಲಸವನ್ನ ಎಲ್ಲರೂ ತಾವು ಮಾಡಿದ್ದೀರಾ. ಅದಕ್ಕೆ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ನಮಗೆ ಇಲ್ಲ ಅಂತ ಹೇಳುತ್ತಾ ಇನ್ನು ಮುಂದೆ ಹೆಚ್ಚಿನ ಅಭಿವೃದ್ಧಿ ಎಂಕೋಣಿ ಮತಕ್ಷೇತ್ರವನ್ನ ತಂದೆಯವರ ಮಾರ್ಗದರ್ಶನದಲ್ಲಿ ಆಗುತ್ತದೆ. ಅದಕ್ಕೆ ಸಾಕಷ್ಟು ಇಲ್ಲಿನ ಸ್ಥಳೀಯ ಎಂಕೋಣಿ ಮಟ್ಟದವರು ಕೂಡ ಸಾಕಷ್ಟು ಕೆಲವು ಹಲವಾರು ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಬಸ್ ಹತ್ತು ಬರಿ, ನಮ್ಮ ಬಸ್ ಹತ್ತು ಬರಿ, ಬೆಂಗಳೂರು ನಮ್ಮ ಬಸ್ ಈ ಸತೆ ಹೋಗ್ತದ ಅಂತ ಹೇಳಿದ್ರು. ಆದ್ರೆ ಅವ್ರ ಬಸ್ ಡ್ರೈವರ್ ಫಿಕ್ಸ್ ಆದಕ್ಕಿಲ್ಲ, ಆ ಬೆಂಗಳೂರು ಹೋಗುವ ಗುರಿ ಅವರು ಇಟ್ಟಿದ್ರು. ಆದ್ರೆ ಅದಕ್ಕೆ ಒಂದ್ ಬಸ್ ಅಂತೂ ಬೆಳಗಾವಿ ದಾಟ್ಲಿಲ್ಲ, ಬೆಂಗಳೂರು ಹೋಗೋ ದೂರ ಇಳಿತು. ಇನ್ನೊಂದ್ ಬಸ್ ಅಂತೂ ಹೊಂಟುಮೂರಿ ಘಾಟಿ ಇರಲಿಲ್ಲ, ಇಲ್ಲೇ ಹೋಗ್ತಾವ. ಅದಕ್ಕೆ ಮೂರು ಬಾರಿ ನಮ್ ಬಸ್ ಬೆಂಗಳೂರಿಗೆ ಹೋಗಿದೆ, ನಾಲ್ಕನೇ ಬಾರಿಗೆ ಮತ್ತೆ ಬೆಂಗಳೂರು ಹೋಗಿ ಈ ಬಾರಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಲೋಕೋಪಯೋಗಿ ಸಚಿವರಾಗಿ ತಂದೆಯವರ ಅವ್ರ ಪಕ್ಷಕ್ಕೋಸ್ಕರ ಮಾಡಿದಂತ ಕೆಲಸ ಕಾರ್ಯಗಳಾಗಿರ್ಬೋದು, ಸಂಘಟನೆ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಶಾಸಕರನ್ನ ಗೆಲ್ಲಿಸೋದ್ರಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ. ಅದನ್ನೆಲ್ಲವನ್ನ ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನ ಕೊಟ್ಟಿದೆ. ಮುಂದಿನ ದಿನಗಳಿಗೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ತಮ್ಮೆಲ್ಲರನ್ನ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಿಗೆ ಇದೇ ರೀತಿ ಇಲ್ಲ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಇದೇ ರೀತಿ ತಮ್ಮ ಎಲ್ಲ ಸಹಕಾರ ನಮ್ಮ ಜೊತೆ ಇಲ್ಲ ಅಂತ ಹೇಳ್ತಾ ನಾನು 2 ಮಾತು ಹೋಗ್ತೇನೆ. ಧನ್ಯವಾದ.